ವಿಜಯಪುರ ಜಿಲ್ಲೆ ಮುದೇವಳ ತಾಲೂಕಿನ ಕಾರ್ಕೋ ಗ್ರಾಮದ ಪ್ರಗತಿಪರ ರೈತ ಹಾಗೂ ಸಾಹಿತಿ ಶ್ರೀ ಅಮರೇಶ ತೊಂಡಿಹಾಳ್ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿಷ್ಣುದೀಪ್ ರಾಜ್. ಮುದ್ದೇಬೇಳ ತಾಲೂಕಿನ ಕೃಷ್ಣೆಯ ಮಡಿಲಲ್ಲಿ ಅರಳಿದ ಸಾಹಿತ್ಯ ಪ್ರತಿಭೆ ಅಮರೇಶ್ ಕೃಷಿಯ ಜೊತೆಗೆ ಸಾಹಿತ್ಯ ಕೃಷಿಯ ಮಾಡಿ ಅನೇಕ ಪುಸ್ತಕ ಈ ನಾಡಿನ ಓದುಗನಿಗೆ ನೀಡಿದ ಹೃದಯವಂತ. ಇವರ ಸಾಹಿತ್ಯ ಕುಸುಮಗಳು ವಚನ ಪ್ರಸಾರ ಸದ್ಗುರು ಶ್ರೀ ಯಲ್ಲಾಲಿಂಗರ ಮಹಾರಾಜರ ಗೋವಾ ಮಠದ ಚರಿತ್ರೆ, ವಚನ ಪ್ರಭೆ ಶ್ರೀ ಗಂಗಾಧರೇಶ್ವರ ಮಹಿಮಾ ಚರಿತ್ರೆ, ನಮಸ್ಕಾರ ವೀಕ್ಷಕರೇ. ಇಂದು ನಾವು ಮುದ್ದೇಬೇಳ ತಾಲೂಕಿನ ಕಾರ್ಕೂರು ಗ್ರಾಮದ ಅಮರೇಶ್ ಅವರ ತೋಟಕ್ಕೆ ಬಂದಿದ್ದೇವೆ. ಅವರು ರೈತ ಪ್ರಗತಿಪರ ಒಂದು ವೀಕ್ಷಣೆಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈಗ ಅವರನ್ನು ಈ ಒಂದು ಬೆಳೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್ ನಮಸ್ತೆ. ಹೇಳಿ, ನಿಮ್ಮ ಹೆಸರು ಸರ್? ಹಾಂ, ಅಮರೇಶ್ ತೊಂಡೇಳ ಅಂತ ಹೇಳ್ರಿ. ರೈತರು ಭಾಳ ಈಗ ಒಂದು 4 ವರ್ಷದಿಂದ ಬೆಳೀತಾ ಇದ್ದೇವೆ ರೀ. ಚೆನ್ನಾಗಿ ನಮಗೆ ಇಳುವರಿ ಬಂದಿದೆ. 1 ಎಕರೆಕ 2 ಲಕ್ಷ 2.5 ಲಕ್ಷ ತನಕ ರೇಟ್ ಇದ್ದಂಗೆ ಬರ್ತೀರಿ. ಆಮೇಲೆ ನಾವು ಇದಕ್ಕೇನಪ್ಪ ಅಂದ್ರೆ ಡ್ರಿಪ್ ಮಾಡಿದೀವಿ ರೀ ತೋಟಗಾರಿಕೆ ಇಲಾಖೆಯಿಂದ. ಸರ್ವಸಾಧಾರಣ ನಮಗೆ ಒಳ್ಳೆ ಪೀಕ್ ಇದೆ ರೀ. ಮೊದಲು ನಾವು ಮೆಕ್ಕೆಜೋಳ ಶೇಂಗಾ ಈ ಥರ ಬೆಳೀತಾ ಇದ್ವಿ. ವರ್ಷಕ್ಕೊಂದು 50,000 ರೂಪಾಯಿ ಇನ್ಕಮ್ ಇರ್ತಿತ್ತು. ಇದರೊಳಗೆ ವರ್ಷಕ್ಕೆ 1.5 ಲಕ್ಷ 1 ಎಕರೆದ 3 ಲಕ್ಷ ತನಕ ತೊಗೊಳ್ತಾ ಇದ್ದೀವಿ ಸರ್. ಮತ್ತು ಈ ಬೆಳೆಗಳನ್ನು ಯಾವ ರೀತಿಯೆಲ್ಲ ನಾಟಿ ಮಾಡ್ತೀರ ನೀವು? ನಾವು ಅವರು ತೋಟಗಾರಿಕೆ ಆಫೀಸರ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ರೀ. 5-6 ಫುಟು ಆ ಥರ 5-6 ಫುಟು ಇದು ಮಾಡ್ಕೊಂಡು ನಾವು ಅಂದ್ರೆ ಮೊದಲು ಈ ತೆಗ್ದು ಕಷಿ ಜೆ ಸಿ ಬಿಲೆ ಅದಕ್ಕೆ 1-2 ಪುಟ್ಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಮತ್ತು ಸ್ವಲ್ಪ ಎರೆಹುಳು ಗೊಬ್ಬರ ಹಾಕಿ ನಾವು ನಾಟಿ ಮಾಡಿದ್ದೀವಿ ರೀ. ಮತ್ತು ಚೆನ್ನಾಗಿ ಬಂದವ. ಮತ್ತು ಈ ಒಂದು ಬೆಳೆಗಳು ಬಂದ ನಂತರ ಎಷ್ಟು ದಿನಕ್ಕೊಮ್ಮೆ ನೀರುಗಳನ್ನ ಯಾವ ರೀತಿ ಬಿಡ್ತೀರಾ? ನಾವು ವಾರದಾಗ 2 ಸಲ ಬಿಡ್ತೀವಿ ರೀ ನೀರು. ಮಸಾರಿ ಇತ್ತಂದರೆ 2 ಸಲ, ಇದು ಏರಿ ಐತೆ, ವಾರದಾಗ 1 ಸಲ ನೀರು ಬಿಡ್ತೀವಿ ನಾವು. ಮತ್ತು 15 ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತೀವಿ. ಸರ್, ಮತ್ತು ಈ ಬೆಳೆಗಳು ಬೆಳೆ ನಂತರ ನಿಮ್ಮ ಮಾರ್ಕೆಟಿಂಗ್ ಹೇಗಿದೆ ಅಥವಾ ಬೆಳೆಗಳ ಬೆಲೆ ಹೇಗಿದೆ? ಬೆಲೆ ಸ್ವಲ್ಪ ಈಸ್ತೆ ಕಮ್ಮಿ ಇದೆ ರೀ ರೇಟ್. ಒಂದೊಂದು ಟೈಮ್ದಾಗ ಚಲೋ ಇರ್ತೈತೆ, ಒಂದು ಟೈಮ್ ಡಿಮ್ ಇರ್ತದೆ 8-5 ತನಕ ಐತೆ. ಈಗ 10 ತನಕ ಐತೆ ರೇಟ್ ಇಸಿದೆ ರೀ. ಒಂದು ಇದಕ್ಕೆ KG 10 ರೂಪಾಯಿ ಈ ಥರ ಇದೆ ರೀ. ಒಳ್ಳೆಯ ರೇಟ್ ಇತ್ತಪ್ಪ ಅಂದ್ರೆ ಇನ್ಕಮ್ ಜಾಸ್ತಿ ಸಿಗುತ್ತೆ ರೀ, ಇಲ್ಲ ಕಮ್ಮಿ ಆಗುತ್ತೆ. ಅಂದರೆ ಬೆಳೆ ಯಾವ ಒಂದು ಸಮಯದಲ್ಲಿ ಬೆಲೆ ಜಾಸ್ತಿ ಇರುತ್ತೆ ನಿಮಗೆ ಈ ಬೆಳೆಗಳಿಗೆ ಅಥವಾ ಈ ಹಣ್ಣುಗಳಿಗೆ? ಇದು ಜಾಸ್ತಿ ರೈತರು ಏನಾಗುತ್ತಲ್ಲ ರೀ, ಬಾಳೆ ಕೆಲವರು ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಈ ಸಲ ನೋಡ್ರಿ ವಾಸಲೇ ಇದ್ದಿಲ್ಲ, ಅದಕ್ಕಿಂತ ನಾವು ಈಗ 4 ವರ್ಷದಿಂದ ಹಚ್ಚಿದ್ವಿ. ಆ ಟೈಮ್ದಾಗ ಭಾಳ ರೇಟ್ ಸಿಕ್ಕಿತ್ತು. ಈ ನಡಬರ್ಕ ಎಲ್ಲರೂ ಭಾಳ ರೇಟ್ ಜಂಪ್ ಐತೆ ಅಂತೇಳಿ ಹಚ್ಚಿದಾಗ ಇಷ್ಟದ್ದೇನು ಕೂಡ ಎಲ್ಲರೂ ಭಾಳ ಹಚ್ಚಿಬಿಟ್ರಿ. ನಮ್ಮಲ್ಲೇ ಒಂದು 4,000 ಜನ ಮುದ್ದೇಬೇಳ ತಾಲೂಕು ಹಚ್ಚಾರ ಅಂತ ಹೇಳಿದರು. ಈಗ ರೇಟ್ ಡೌನ್ ಆಗೈತೆ ರೀ. ಈಗ ಮತ್ತು ಈಗ 1-10 ರೂಪಾಯಿ ತನಕ ರೇಟ್ ಐತೆ ರೀ. 8-10 ರೂಪಾಯಿ ತನಕ ಈಗ ಒಳ್ಳೆ ರೇಟ್ ಐತೆ ರೀ. ಆದ್ರೆ 10 ರೂಪಾಯಿ ನಮಗೆ ಸಿಕ್ತಪ್ಪ ಅಂತಂದ್ರೆ 1 ಎಕರೆಗೆ 3 ಲಕ್ಷ ತನಕ ನಮಗೆ ಆದಾಯ ಸಿಗ್ತೈತೆ ರೀ. ಅಂದರೆ ನಿಮ್ಮ ಪ್ರಕಾರ ಒಂದು KG ಲೆಕ್ಕದಾಗ ಮಾಡ್ತೀರಿ? KG ಲೆಕ್ಕ ತೊಗೊಂಡ್ರಿ ಅವರು. ಹಾಂ, ಅಂದ್ರೆ 1 KG ಹತ್ತು ರೂಪಾಯಿ ಸಿಕ್ಕರೆ ಒಳ್ಳೆ ಲಾಭ. ಒಳ್ಳೆ ಲಾಭ ರೀ. ಇವು ಕಟಾವೆಲ್ಲ ಯಾವ ರೀತಿ ಮಾಡ್ತಾರೆ? ಇವು ಈ ಕಟಾವೆಲ್ಲ ಅವ್ರು ಬಂದಿರ್ತಾರೆ ರೀ, ಭಗವಾನರು ಬಂದು ತಾವೇ ಬಂದು ಕಟ್ ಮಾಡ್ತಾರೆ ರೀ. ಆಮೇಲೆ ಅವ್ರು ಗೊನೆ ಬರ್ತೀವಿ, ಅವ್ರು ತೊಗೊಂಡು ಹೋಗ್ತಾರೆ. ಅದೇನು ರೇಟ್ ಇರ್ತೈತೆ ಆ ರೇಟ್ ಇಲ್ಲೇ ಕಟ ಮಾಡಿ ಹೋಗ್ತಾರೆ ರೀ. ಆಮೇಲೆ ಎವರೇಜ್ ಕಟಕ್ಕೆ ತೊಗೊಂಡು ಹೋಗ್ತಾರೆ, ಎವರೇಜ್ ಕಟ ಮಾಡಿ ಅಲ್ಲೇ ಅಮೌಂಟ್ ಕೊಟ್ಟು ಕಳಿಸ್ತಾರೆ. ಇಲ್ಲೇ ನಾವು ಕಟ ಮಾಡಿದ್ರೆ ಇಲ್ಲೇ ಕಟ ಮಾಡ್ಕೊಂಡು ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ. ನಿಮ್ಮ ಈ ಬಾಳೆಯಲ್ಲಿ ನಿಮಗೇನಾದರೂ ಲಾಸ್ ಆಗಿದೆ ಯಾವಾಗಲಾದರೂ? ಲಾಸ್ ಆಗಿದ್ದಾರೆ ಒಂದೊಂದ್ಸಲ. ಒಂದೊಂದ್ಸಲ ಪೂರಾ ಈಗ 2 ವರ್ಷದಿಂದ 16
ಮೂರು ರೂಪಾಯಿ ಕೆ ಜಿ ಒಯ್ಯಲಿಲ್ಲ ನಮಗೆ. ಒಂದು ಮೂರು ಎಕರೆ ಪಡ ನಾವು ಪೂರ ನಮ್ಮ ತಂದೆಯವರು ಮತ್ತು ನಮ್ಮ ತಮ್ಮ ನಮ್ಮ ಹೆಣ್ಮಕ್ಳು ನಾನು ಊರಿಗೆ ಹೋಗೋತ್ನಾಗ ಅವರೆಲ್ಲ ಕಡ್ದುಬಿಟ್ಟಿದ್ರು ಒಂದು ಎಕರೆ ಪೂರ ರೇಟ್ ಅಂದ್ರೆ ಪಡ ಪೂರ ನಾರಾಕತ್ಬಿಡ್ತೀರಿ ಅದು ಯಾರೂ ಒಯ್ಯಾರಿಲ್ಲ ಅವ್ರ ಸಂಬಂಧ. ಆ ಸ್ಥಿತಿಗತಿ ಆಗಿತ್ತು ನಮಗೆ. ಆದರೂ ನಾವು ಬಿಟ್ಟಿಲ್ಲ, ಮತ್ತೆ ಒಳ್ಳೆ ಎರಡು ಎಕರೆ ಹಚ್ಚಿದ್ದೀವಿ ರೀ. ನೋಡಿ ವೀಕ್ಷಕರೇ, ರೈತ ಒಬ್ಬ ದೇಶದ ಬೆನ್ನೆಲುಬು ಅಂತಾರೆ. ಬಟ್ ಯಾರೋ ಒಂದು ಎದುರಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಒಂದ್ಸರಿ ಏನು ಅವರು ನಷ್ಟ ಅನುಭವಿಸಿದರೆ ಯಾರೂ ಪ್ರಯತ್ನ ಪಡೋಲ್ಲ, ನೆಕ್ಸ್ಟ್ ಬೇಡಪ್ಪ ಈ ಕೆಲಸದ. ಆದರೆ ರೈತ ನಮ್ಮ ದೇಶದಲ್ಲಿ ಎಷ್ಟೇ ಸರಿ ಅವನಿಗೆ ನಷ್ಟ ಆದರೂ ಮತ್ತೆ ನಾನು ಈ ಭೂಮಿ ತಾಯಿ ನಂಬಿದ್ದೀನಿ, ಈ ಭೂಮಿ ತಾಯಿ ನನಗೆ ಬೆಳೆ ಕೊಡ್ತಾಳೆ. ಸರ್, ಬಾಳೆ ಗಿಡ ಎಷ್ಟು ಅಣಿಗೆಗಳನ್ನು ಬಿಡ್ತಾ ಇದೆ? ಒಂದು ಅದು ಐದರಲ್ಲಿಂತ ಹಿಡಿದು 15 ಅಣಿಗೆ ತನಕ ಬಿಡ್ತಾ ಇರ್ತೀರಿ. ನಾವೆಷ್ಟು ಅದು ತಾಕತ್ತಾಗಿದೆ ಮಾಡ್ತೀವಿ ಅಷ್ಟು ಜಂಪ್ ಆಗುತ್ತೆ ರೀ. ಈ ನಮ್ಮಪ್ಪ ಅಂದ್ರೆ 9ರಿಂದ ಹಿಡಿದು 15 ತನಕ ಅಣಿಗೆ ಇದಾವೆ ರೀ. ಅದು ಎವರೇಜ್ 30-45 ಕೆ ಜಿ ತನಕ ಕುಂದಿರ್ತದೆ ರೀ. ಅಂದರೆ ರೇಟ್ ಇದು ಸ್ವಲ್ಪ ಇದನ್ನು ಅದಕ್ಕೇನು ಆಹಾರಗಳನ್ನು ಕಮ್ಮಿ ಮಾಡಿದ್ವಿ, ಗೊಬ್ಬರ ಅಥವಾ ಎಂಟು ಗೊಬ್ಬರ ಯಾವುದೇ ರೀತಿ ಇದು ಮಾಡಿ ಕಮ್ಮಿ ಮಾಡಿದ್ವಿಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ 5ರಿಂದ ಹಿಡ್ಕೊಂಡು 10 ತನಕ ಅಣಿಗೆ ಈತೈತೆ ರೀ ಅದಷ್ಟೇ. ಇದು ಫಸಲು ಹೇಗೆ ಬರ್ತೆ? ಇದು ಫಸಲು ಚೆನ್ನಾಗಿ ಬರುತ್ತೆ ರೀ, ಒಳ್ಳೆ ಫಸಲು ಬರುತ್ತೆ. ಮತ್ತೆ ನೀವು ಈ ಒಂದು ಬೆಳೆಗಳನ್ನು ಬಿಟ್ಟು ಮತ್ತೆ ಯಾವಾದರೂ ಬೆಳೆಗಳನ್ನು ಬೆಳೆಯೋಕೆ ನಿಮ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆ. ಯಾವ ಬೆಳೆಗಳನ್ನು ಬೆಳೆಯೋಕೆ ಇಷ್ಟಪಡ್ತೀರ? ಈ ಇದೇ ಬಾಳೆ ರೌಂಡು ನಾನು ನುಗ್ಗಿ ಹಾಕಿದ್ದೀನಿ ರೀ. ಒಂದು 200 ಗಿಡ ನುಗ್ಗಿದೆ ನನಗೆ. ಈಗ ಒಂದು 2000 ಫೂಟು ಒಂದು ಲೈನ್. ಅದು ಒಂದು ಗಿಡ ನಮಗೆ 100 ನುಗ್ಗಿಕಾಯಿ ಬೇಡ, 300 ನುಗ್ಗಿ 500 ತನಕ ಇದ್ದೈತೆ ರೀ. ಬಟ್ ಎವರೇಜ್ ನಾವು 300 ಹಿಡಿದೇವಪ್ಪ ಅಂದ್ರೆ ಒಂದು ಗಿಡ ನಮಗೆ ಒಂದು ಗಿಡಕ್ಕೆ 300 ರೂಪಾಯಿ ಆದ್ರೆ ಒಂದು 100 ಗಿಡಕ್ಕೆ ನಮಗೆ ಒಂದು 30,000 ರೂಪಾಯಿ ಅಮೌಂಟ್ ಬರ್ತೆ ರೀ. 30,000 ನುಗ್ಗಿಕಾಯಿ 30,000 ಮುಂದೆ ನಮಗೆ 200 ಗಿಡ ಅದಾವೆ ರೀ. ವರ್ಷದಲ್ಲಿ ನಾವು 2 ಥರ ಪಿಕ್ ತೊಗೊಂತೀವಿ, 60,000 ರೂಪಾಯಿ ಅರೋ ಅದು 120,000 ರೂಪಾಯಿ ಅದೇ ಆಗುತ್ತೆ ನಮಗೆ. ಬಾಳೆ ಜೊತೆ ನೀವು ಮತ್ತೆ ಬೇರೆ ಯಾವ್ಯಾವ ಬೆಳೆಗಳನ್ನ ಬೆಳಿತಿದ್ದೀರಾ? ಮತ್ತೆ ಕಬ್ಬು ಬೆಳೀತಾ ಇದ್ದೀವಿ ರೀ ನಾವು ನಮ್ಮ ಹೊಲದಲ್ಲಿ. ಒಂದು ಅಚ್ಚು ಕಡೆ ಒಂದು ಇದು ಒಂದು 4 ಎಕರೆ ಅವಲ್ಲ, ಅಲ್ಲೊಂದು 4 ಎಕರೆ ಅವಲ್ಲ ಕಬ್ಬು ಇದೆ ನಮ್ಮದು. ಒಂದು 2 ಎಕರೆ ಪೇರು ಇದೆ, ಒಳ್ಳೆ ಇದೆ ಇದೆ ಬಿಡ್ರಿ. ಕಬ್ಬು ಚೆನ್ನಾಗಿದೆ, ಒಳ್ಳೆ ಇಳುವರಿ ಇದೆ. ಯಾಕಂದರೆ ಮೊದಲು ನಾವು ಕಬ್ಬು ಹಚ್ಚೋಕ್ಕಿಂತ ಮೊದಲು ನಮ್ಮದು ಏನಪ್ಪ ಶೇಂಗಾ ಮೆಕ್ಕೆಜೋಳ ಈ ಥರ ಬೆಳೆಗಳು ಮಾಡ್ತಿದ್ವಿ. ಅದರೊಳಗೆ ಭಾಳಪ್ಪ ಅಂದರೆ ನಾವು ಒಂದು ಎಕರೆಗೆ ಒಂದು 30 ಹಿಡ್ಕೊಂಡು 50 ಹೋಗ್ಬೇಕಂದ್ರೆ ಹಬ್ಬಬ್ಬ ಜಾಸ್ತಿ ಇದಾಗ್ತಿತ್ತು. ಈಗ ನಾವು ಕಬ್ಬು ಬೆಳೆಯೋದ್ರಿಂದ ನಮಗೆ ಎಕರೆಗೆ ಒಂದು 1.5 ಲಕ್ಷ ತನಕ ಕುಂದಿರ್ತೈತೆ. ಕಬ್ಬಿನಲ್ಲಿ ಜಾಸ್ತಿ ಅಮೌಂಟ್ ಬರ್ತದೆ ಅಥವಾ ಬಾಳೆಗಿಡದಲ್ಲಿ ಏನಾದರೂ ನಿಮ್ಗೆ ಜಾಸ್ತಿ ಅದರಿಂದ ಆದಾಯ ಬರ್ತಾ ಇರೋದು? ನಮಗೆ ಜಾಸ್ತಿಯಪ್ಪ ಅಂತಂದ್ರೆ ಬಾಳೆನೇ ಬರ್ತದೆ, ರೇಟ್ ಸಿಕ್ತಪ್ಪ ಅಂದರೆ. ಇದು 4-5-6 ಹಿಂಗೆ ಬಿದ್ದರೆ ನಮ್ಮ ಕಬ್ಬೇ ಒಳ್ಳೇದು ಅನಿಸ್ತಾ ಇದೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಖರ್ಚು ಮಾಡ್ಬೇಕು ನಾವು ಇದಕ್ಕೆ. ಈಗ ಕಬ್ಬಿಗೆ ನಾವು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಇವರ ಒಂದು ರೈತರಾದಂಥ ಇವರ ಬಗ್ಗೆ ಅಥವಾ ಇವರ ಹೊಲಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ನಮಗೆ ತಿಳಿದಿದ್ದು, ಒಂದು ಬೆಳೆ ಬೆಳೆಯೋದಕ್ಕಿಂತನೂ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದರಿಂದ ಪ್ರತಿಯೊಬ್ಬರು ಒಂದರಲ್ಲಿ ಆದಾಯ ಅಥವಾ ಲಾಭ ಕಡಿಮೆ ಸಿಕ್ಕರೂ ಇನ್ನೊಂದರಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಸುಳ್ಳಾಗಲ್ಲ. ಅದಕ್ಕೆ ಬೇರೆಯವರೆಲ್ಲ ನೀವು ಒಂದು ಬೆಳೆ ಬೆಳೆದ್ರ ಜೊತೆಗೆ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಕೃಷಿಯನ್ನು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಅಥವಾ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಇವರನ್ನು ನಾವು ಸಂದರ್ಶನ ಮಾಡಿದ್ದಕ್ಕೆ ಇವರು ನಮಗೆ ರೈತರ ಬಗ್ಗೆ ಅಥವಾ ರೈತರಿಗೆ ಆಗುವಂಥ ಅವರ ಒಂದು ಕಷ್ಟಗಳು ಯಾವ ಸಮಯದಲ್ಲಿ ಬೆಲೆ ಏರುತ್ತೆ ಯಾವ ಸಮಯದಲ್ಲಿ ಬೆಲೆ ಕಡಿಮೆ ಆಗುತ್ತೆ ಗೊತ್ತಾಗಲ್ಲ. ಆದರೂ ನಾವು ತಮ್ಮ ಪ್ರಯತ್ನ ಅವ್ರು ಬಿಡದೆ ಕೃಷಿ ಜೊತೆಗೆ ಸಾಹಿತ್ಯ ಕೃಷಿಯನ್ನೂ ಮಾಡಿದ್ರಂತೆ. ಅದ್ರ ರೀತಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸಾಹಿತ್ಯ ಕೃಷಿ ಬಗ್ಗೆ. ನಾವು ಈ ಕೃಷಿ ಒಳಗೂ ಕೂಡ ಬಿಡುವುದು ಟೈಮ್ದಲ್ಲಿ ಸಾಹಿತ್ಯ ಕೃಷಿಯನ್ನು ಕೂಡ ನಾವು ನಮ್ಮ ಮಾಡ್ತಾ ಇದ್ವಿ. ಅದು ನಮ್ಮ ಪೂರ್ವಜರ ಆಶೀರ್ವಾದ, ನಮ್ಮ ಹನುಮಂತಪ್ಪ ತೊಂಡ್ಯಾಳ ಹಾಗೂ ನನ್ನ ತಾಯಿ ಶಕುಂತಲಾ ದೇವಿಯವರ ಒಂದು ಆಶೀರ್ವಾದ. ಅವರು ಒಂದು ಒಳ್ಳೆಯ ಒಂದು ನೀತಿ ಕಥೆಗಳನ್ನು ಬಾಲ್ಯದಲ್ಲಿ ನಮ್ಗೆ ಹೇಳ್ತಾ ಇದ್ದರು. ನಾವು ಇಬ್ಬರು ಅಣ್ಣತಮ್ಮರು, ಇಬ್ಬರು ತಂಗಿಯರು ನಮಗೆ, ನಾನೇ ಹಿರಿಯವ ಹಿರಿಮಗ. ಈ ಥರ ಇರುವಾಗ ನನಗೆ ಅವ್ರಿಗೆ ನಮ್ಮನ್ನ 4 ಜನನ ಕೂಡಿಸ್ಕೊಂಡು ಒಳ್ಳೆಯ ಶರಣರ ನೀತಿ ಕಥೆಗಳನ್ನು ಹೇಳ್ತಾ ಇದ್ದರು. ಆ ಕಥೆಗಳನ್ನ ಹೇಳ್ತಾ ಆ ಕಥೆ ನಾನು ಯಾಕೆ ಈ ಥರ ಬರೀಬಾರ್ದು, ಅವ್ರು ಹೇಳ್ತಕ್ಕಂಥ ಅನುಭವಗಳು ನನ್ನಲ್ಲೇ ಒಡಮೂಡಿಕೊಂಡು ಪ್ರಥಮವಾಗಿ ವಚನ ಸಂಗಮ ಅಂತೇಳಿ ನಾನು ಪುಸ್ತಕವನ್ನು ರಚನೆ ಮಾಡಿದೆ. ನಮ್ಮ ಅದನ್ನು ಕೇಶಿ ತೋರಿಸಿದೆ ನಮ್ಮ ಗುರುಗಳಿಗೆ, ವಿದ್ಯಾಗುರುಗಳಾದ್ರೆ ಲರುಗಳು ಸಂಘಿಯವರು. ಅವ್ರಿಗೆ ತೋರಿಸಿದಾಗ
ಅವರು ನಕ್ಕರು, ಏನೋ ಗುಂಡ ಇದು, ಗುಂಡ ಒಂದೊಂದು ಕಡೆ ಇಲ್ಲ, ಒತ್ತಕ್ಷರ ಇದಿಲ್ಲ, ಈ ಥರ ಸ್ವಲ್ಪ ಇದು ಸಾಹಿತ್ಯದೊಳಗೆ ಹುರುಣ ಐತೆ. ಆ ಹುರುಣದೊಳಗೆ ಸ್ವಲ್ಪ ಅಲ್ಲದ್ರೆ ಲೋಪ ದೋಷ ಅದಾವ ಅಂತಂದರು. ಆಯ್ತು, ಇದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಕೇಳಿ ಅವನು ನಾನು 108 ವಚನಗಳನ್ನು ಬರೆದೆ. ವೀರೇಶ್ವರ ಶರಣ ವೀರೇಶ್ವರ ಅಂಕಿತ್ತು. ಆ ವಚನಗಳನ್ನು ನೋಡಿ ಖುಷಿಪಟ್ಟರು, ಅವನ್ನೆಲ್ಲ ತಿದ್ದಿ ತಿಡಿದೆ ಮಾಡಿದರು. ಆಮೇಲೆ ಇಮ್ಲಾಬಾಯಿ ಜಯೇಶ್ ದೇಶ್ಮುಖ್ ಅಂತೇಳಿ ಅಮ್ಮವರು, ಮಾಜಿ ಸಚಿವರು ಕೂಡ, ಅವರು ಇದನ್ನು ನೋಡಿ ಕೇಶಿ, ಅಂಬರೀಷ ಇದನ್ನು ನಾನು ಪುಸ್ತಕ ಪ್ರಕಟಣೆ ಮಾಡ್ತೀನಿ ಅಂತ ಕೇಶಿ, ಪ್ರಥಮವಾಗಿ ವಚನ ಸಂಗಮ ಅಂತೇಳಿ ಪುಸ್ತಕವನ್ನು ಅವರ ಮುಖಾಂತರ ತಮ್ಮದೇ ಸ್ವಂತ ಖರ್ಚಲ್ಲಿ ಪ್ರಕಟ ಮಾಡಿ ಜಗದೇವರಾವ್ ದೇಶ್ಮುಖ್ ಅವರ ಒಂದು ಪುಣ್ಯತಿಥಿಯಲ್ಲಿ ಬಿಡುಗಡೆ ಮಾಡಿದರು. ಅದಾದ ನಂತರ ವಚನ ಪ್ರಸಾದ್ ಅಂತೇಳಿ ಆ ಪುಸ್ತಕ ಕೂಡ ಬರೆದ ನಾನು, ಅದನ್ನು ಎಸ್ ಪಾಟೀಲ್ ನಡಹಳ್ಳಿಯವರು ಬಿಡುಗಡೆ ಮಾಡಿದರು. ಗಂಗಾಧರೇಶ್ವರ ಮಹಿಮಾಚರಿತ್ರೆ ಅಂತೇಳಿ ಮತ್ತೊಂದು ಪುಸ್ತಕ ಬರೆದೆ, ಅದನ್ನು ಸಿ ಎಸ್ ನಾಡೋಡ್ರು ಅಪ್ಪಾಜಿ ಸಾಹೇಬರು, ದೆಹಲಿ ವಿಶೇಷ ಪ್ರತಿನಿಧಿಗಳು, ಅವರು ಅದನ್ನು ಪ್ರಕಟಣೆ ಮಾಡಿದರು. ಆಮೇಲೆ ವಚನ ಪ್ರಭೆ ಅಂತೇಳಿ ಅದನ್ನು ಸ್ವತಃ ನಾವು ಇದನ್ನು ಮಾಡಿ ಪ್ರಕಟಣೆ ಮಾಡಿದ್ವಿ. ಆಮೇಲೆ ಸದ್ಗುರು ಶ್ರೀ ಯಲ್ಲಾಲಿಂಗ ಮಹಾರಾಜರ ಗವಾ ಮಠದ ಚರಿತ್ರೆ, ಇದು ಮುಗುಳ್ಕೋಟದ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಮುರುಘರಾಜೇಂದ್ರ ಅಪ್ಪಾಜಿಯವರು ನೋಡಿ ಕೇಶಿ ಅದನ್ನು ತಮ್ಮ ಒಂದು ಗುರು ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರಕಟಣೆಯನ್ನು ಮಾಡಿದರು. ಇನ್ನೂ ಕೆಲವು ಕೃತಿಗಳು ನಾವು ಬರೀಬೇಕಾದ ಇನ್ನೂ ಇದ್ದಾವೆ, ಬರೆದು ಇದ್ದಾವೆ. ಕೊಡೆಕಲ್ಲ ಬಸವ ಪರಂಪರೆ ಹಾಗೂ ತೊಂಡ್ಯಾಳ ಹುಲಿಗೆಮ್ಮದೇವಿ ಚರಿತ್ರೆ, ತೊಂಡ್ಯಾಳ ದೊಡ್ಡ ಬಸವೇಶ್ವರ ಚರಿತ್ರೆ, ಇನ್ನೂ ಹಲವು ಮಕ್ಕಳ ಕವನಗಳು, ನೀತಿ ಕಥೆಗಳು, ಈ ಥರ ಪುಸ್ತಕಗಳು ಇದ್ದಾವೆ. ಇಷ್ಟೆಲ್ಲ ನಾನು ಇದು ನಮ್ಮ ಸೋದರಿಯರು ಮತ್ತು ನಮ್ಮ ಹೆಣ್ಮಕ್ಕಳು ಸಹಕಾರ ಕೊಟ್ಟಿದ್ದರಿಂದ ಈ ಒಂದು ಕೃಷಿ ಜೀವನದಲ್ಲಿ ಈ ಸಾಹಿತ್ಯ ಕೃಷಿಯನ್ನು ನಾನು ತೊಡಗಿಸಿಕೊಂಡು ಇಲ್ಲಿವರೆಗೂ ಮುಂದೆ ಬಂದಿದ್ದೀನಿ. ನೋಡಿ ವೀಕ್ಷಕರೇ, ಒಬ್ಬ ಕೃಷಿ ಮಾಡ್ತಾನೆ, ಅದರ ಜೊತೆ ಕಲೆ ಸಾಹಿತ್ಯನ ಬೆಳೆಸ್ಕೊಳ್ಳೋದು ಅತ್ಯಂತ ಕಷ್ಟಕರವಾದದ್ದು. ಅಂಥದ್ರಲ್ಲಿ ಈ ಇವರು ತಾವು ಕೃಷಿ ಮಾಡೋದ್ರ ಜೊತೆಗೆ ಹಲವಾರು ಚರಿತ್ರೆ, ಮಹಾನ್ ದೇವಾನ್ ದೇವತೆಗಳ ಚರಿತ್ರೆ ಬರೆದಿದ್ದಾರೆ, ವಚನಗಳು ಬರೆದಿದ್ದಾರೆ. ಈ ಥರ ಸಾಹಿತಿಗಳು ಸಿಗೋದು ಅಪರೂಪ. ಇದೇ ಥರ ಇಂಥ ಸಾಹಿತಿಗಳಿಗೆ ಈ ಥರ ಹೊಸ ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಾವು ಇದೇ ಥರ ಇವರ ಒಂದು ಸಾಹಿತ್ಯ ಕೇಳಿ ನಮಗೆ ವಿಚಿತ್ರ ಆಗಿದೆ. ಏನು ಕೃಷಿ ಅಷ್ಟೇ ಮಾಡ್ತಾರಂತ ಅಂದ್ಕೊಂಡ್ರೆ ಇವರು ಕಲಾವಿದರು ಸಹಿತ ಇದ್ದಾರೆ ಇವರೇ. ನಮ್ಗೆ ತುಂಬ ಖುಷಿಯಾಗಿದೆ. ಅವರಿಗೆ ಇದೇ ರೀತಿ ಎಲ್ಲ ಸಾಹಿತ್ಯಗಳನ್ನು ಬೆಳೀಲಿ, ಇನ್ನೂ ಹೆಚ್ಚೆಚ್ಚು ಪುಸ್ತಕಗಳನ್ನು ಬರಲಿ, ಇನ್ನೂ ಮಹಾನ್ ದೇವತೆಗಳು ಅಥವಾ ಚರಿತ್ರೆಗಳು ಬರೀಲಿ, ಎಷ್ಟೋ ಜನಗಳಿಗೆ ಮಾದರಿ ಆಗಲಿ ಅಂತ ಹೇಳ್ತಾ ಕೇಳಿದ್ರಲ್ಲ ವೀಕ್ಷಕರೇ, ಒಬ್ಬ ರೈತ ತಾನು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲ. ಒಬ್ಬ ರೈತ ಬರೇ ಒಂದೇ ಬೆಳೆಗಳನ್ನು ಬೆಳೆಯೋದು ಮುಖ್ಯವಲ್ಲ, ಅದರ ಜೊತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದು ಬೆಳೆಯಲ್ಲಿ ಅಕಸ್ಮಾತ್ ಅವನಿಗೆ ಲಾಸ್ ಆದರೂ ಇನ್ನೊಂದು ಬೆಳೆಯಲ್ಲಿ ಆದರೂ ಅದು ಹಿಡಿಯುತ್ತೆ ಅನ್ನೋ ನಂಬಿಕೆ. ಇದೇ ಥರ ಇವರು ರೈತರ ಪರ ಯಾವಾಗಲೂ ಸಾಥ್ ನೀಡ್ತಾ ಇದ್ದಾರೆ. ರೈತರಾದವರು ಏನಾದರೂ ನಿಮಗೆ ಸಲಹೆ ಸೂಚನೆಗಳು ಬೇಕಾಗಿತ್ತಂದರೆ ಇವರು ಯಾವಾಗಲೂ ರೈತರಿಗೋಸ್ಕರ ದುಡಿತಾ ಇರುವಂಥ ವ್ಯಕ್ತಿಯಾಗಿದ್ದಾರೆ, ರೈತರ ಪರವಾಗಿ ನಿಲ್ಲುವಂಥ ವ್ಯಕ್ತಿಯಾಗಿದ್ದಾರೆ. ಇವರು ಯಾವಾಗಲೂ ನಿಮಗೆ ಸಲಹೆ ಸೂಚನೆಗಳಿಗೆ ಇವರು ನಿಮಗೆ ಸಾಥ್ ಕೊಡ್ತಾರೆ. ಏನಾದರೂ ನಿಮಗೆ ರೈತರಾದವರು ಬೇರೆ ರೈತರು ಇವ್ರ ಹತ್ರ ತಿಳ್ಕೊಬೇಕಂತ ಆಸೆ ಇದ್ದರೆ ಕಾಂಟ್ಯಾಕ್ಟ್. ನಿಮ್ಗೇನು ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ತುಂಬ ಒಳ್ಳೆಯ ಯಾಕಂದ್ರೆ ಕಾರ್ಯಕ್ರಮ ಇದು, ಇಂಥ ಒಂದು ಕಾರ್ಯಕ್ರಮ ನೀವೆಲ್ಲ ಅಲ್ಲಿಂದ್ರ ಬಂದು ನಮಗೆ ಈ ಥರ ಹೇಳ್ಕೇಶಿ ಏನು ಸಮಸ್ಯೆ, ನಮ್ಮ ಜನರ ಒಂದು ಸಮಸ್ಯೆ ಏನಿದೆ ಅದನ್ನೆಲ್ಲ ರಾಜ್ಯದಂತ ಬಿತ್ತರಿಸ್ತೀರಿ, ಅದು ಒಳ್ಳೆಯ ಒಂದು ವಿಚಾರ. ಇದನ್ನು ಸರ್ಕಾರದವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ರೋತ್ಸಾಹ ಧನವಾಗಿ ಕೊಡಬೇಕು. ರೇಟ್ ಏರಿದಾಗ ಏನು ಬೇಕಾಗಿಲ್ಲ, ರೇಟ್ ಇಳುಕ್ಲಿ ಆದಾಗ 3 ರೂಪಾಯಿ 2 ರೂಪಾಯಿ ಈ ಥರ ಕೇಳುವಾಗ ಸ್ವಲ್ಪ ಆಶ್ರಯನ ಕೊಟ್ಟರೆ ರೈತರು ಉಳಿಬೋದು. ಇದೇ ರೀತಿ ಬೇರೆ ಬೇರೆ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಪ್ಪ ಅಂದ್ರೆ ಬೇರೆ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಎಲ್ಲ ನೋಡ್ಕೋಬೇಕು, ಯಾರು ಜಾಸ್ತಿ ಬಾಳೆಹಣ್ಣು ಬೆಳೀತಾರೆ ಅವಾಗ ಸ್ವಲ್ಪ ಕಮ್ಮಿ ಮಾಡ್ಬೇಕು ಬಾಳೆ. ಬೇರೆ ಇನ್ನಿತರ ಬೆಳೆ ಕಬ್ಬು ಅಥವಾ ಉಳಿಕೆ ಥರ ಬೇರೆ ಥರ ಬೆಳೆಯೋದು ದಾಳಂಬ್ರಿ ಆ ಥರ ಎಲ್ಲ ಬೆಳೆದ್ರೆ ಅನುಕೂಲ ಆಗುತ್ತೆ. ಮಾರ್ಕೆಟ್ ಯಾವ್ದಕ್ಕೆ ಹೆಚ್ಚಿರ್ತೈತೆ ಅದನ್ನು ಎಲ್ಲರೂ ಮಾಡೋಕೆ ಹೋದ್ರೆ ಲಾಸ್ ಆಗೋ ಚಾನ್ಸಸ್ಗಳು ಹೆಚ್ಚಾಗ್ತಾಯಿದ್ದಾವೆ. ಅದಕ್ಕೆ ನಾವು ಆ ಥರ ನೋಡಿಕೊಂಡು
ಎಷ್ಟು ಆಫೀಸರ್ನ ಕೇಳಿದಾಗ ಗೊತ್ತಾಗುತ್ತೆ, ತೋಟಗಾರಿಕೆ ಆಫೀಸ್ ಕೃಷಿ ಇಲಾಖೆ ಅವ್ರನ್ನೆಲ್ಲ ವಿಚಾರ ಮಾಡಿದಾಗ ಸರಾಸರಿ ಎಷ್ಟು ಬಾಳೆ ಇದೆ, ಎಷ್ಟು ದಾಳಂಬರಿ ಇದೆ, ಎಷ್ಟಿದೆ ನಮ್ಮ ಏರಿಯಾದಲ್ಲಿ, ಆ ಥರ ಎಲ್ಲ ಮಾಹಿತಿ ತಿಳಿಸಿದ್ರೆ ಇದನ್ನೇ ನೀವು ಬೆಳ್ರಿ ಅಂತ ಅವರು ಅಧಿಕಾರಿಗಳು ನಮಗೆ ತಿಳಿಸಿದ್ದೆ ಆತಪ್ಪ ಅಂತಂದ್ರೆ ಸರಳವಾಗಿ ಮಾರ್ಕೆಟ್ ಸಿಗ್ಬೋದು. ಇದೇ ರೀತಿ ಅವರು ಕೃಷಿಯನ್ನು ಬೆಳೆಸಿ ಕೃಷಿಯಲ್ಲಿ ಅತಿ ಹೆಚ್ಚು ಆದಾಯ ತಗೊಳ್ಳಿ, ಹಾಗೆ ಇವರು ಬೇರೆಯವರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕೃಷಿ ಕೃಷಿಯಲ್ಲಿ ಬೇರೆ ಯಾರ್ಯಾರು ಬರ್ತಿದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಇದೇ ಥರ ಇವರು ಪ್ರೋತ್ಸಾಹ ನೀಡ್ತಾ ಇರಲಿ, ಹಾಗೆ ಇವ್ರ ಜೊತೆ ನಮ್ಮ ಪ್ರೋತ್ಸಾಹನೂ ಇರುತ್ತೆ. ಅಂತ ಅವರಿಗೆ ಅಮರೇಶ್ ತೊಂಡೇಳ್ ಅವರಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ಸೃಜನಿಕಾ ಟಿ ವಿ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು ಸರ್. ಸೃಜನಿಕಾ ಟಿ ವಿ ಇದು ನಿಮ್ಮದೇ ಚಾನಲ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.